ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಮದ್ಯನೀತಿ ಹಗರಣದಲ್ಲಿ ಜೈಲುಪಾಲಾಗಿರ್ತಕ್ಕಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದಾರೆ ಬಿಡುಗಡೆಗೊಂಡ ತಕ್ಷಣ ಅವರು ಒಂದು ಪ್ರಮುಖವಾದ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಏನಪ್ಪ ಅಂದರೆ ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಅವರು ಘೋಷಣೆಯನ್ನು ಮಾಡಿದ್ದಾರೆ ದೆಹಲಿ ಚುನಾವಣೆ ನಡೆಯುವವರೆಗೂ ದೆಹಲಿಗೆ ಅರವಿಂದ್ ಕೇಜ್ರಿವಾಲ್ ಬದಲು ಬೇರೊಬ್ಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಏನಪ್ಪ ಆಗಿ ರಾಜೀನಾಮೆ ನೀಡಿದ್ದಾರೆ ನೂರ ಎಪ್ಪತ್ತೇಳು ದಿನಗಳ ಕಾಲ ಅವರು ಜೈಲಿನಲ್ಲಿದ್ದರೂ ಕೂಡ ಸಿ ಎಂ ಸ್ಥಾನದಿಂದ ಕೆಳಗಿಳಿಲಿಲ್ಲ ಮೊಂಡುತನವನ್ನು ಪ್ರದರ್ಶನ ಮಾಡಿದರು ಇದ್ದಕ್ಕಿದ್ದಂತೆ ಸಿ ಎಂ ಕುರ್ಚಿ ಯಾಕೆ ಬಿಟ್ಟು ಕೊಡ್ತಾ ಇದ್ದಾರೆ ಎನ್ನುವ ಅನುಮಾನ ಬಹುತೇಕ ಎಲ್ಲರಲ್ಲೂ ಇರುತ್ತೆ ಇದಕ್ಕೆ ಪ್ರಮುಖ ಕಾರಣ ಸುಪ್ರೀಂ ಕೋರ್ಟ್ ವಿಧಿಸಿರ್ತಕ್ಕಂಥ ಎರಡು ಷರತ್ತುಗಳು ಈ ಎರಡು ಷರತ್ತುಗಳನ್ನು ಗಮನದಲ್ಲಿಟ್ಟುಕೊಂಡು ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ಏನದು ಷರತ್ತುಗಳು ಜಾಮೀನು ನೀಡುವ ಸಂದರ್ಭದಲ್ಲಿ ಎರಡು ಷರತ್ತುಗಳನ್ನು ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥದ್ದು ಮೊದಲನೆಯ ಷರತ್ತು ಏನಪ್ಪ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಆಡಳಿತ ನಡೆಸೋಕ್ಕೆ ಇದೊಂದಷ್ಟು ತೊಂದರೆ ಆಗಬಹುದು ಅಂತಕ್ಕಂಥದ್ದು ಮೊದಲನೆಯ ಷರತ್ತು ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಕಚೇರಿಗೆ ಹೋಗುವ ಹಾಗಿಲ್ಲ ಮುಖ್ಯಮಂತ್ರಿ ಕಚೇರಿಗೆ ಹೋಗದೇ ಇದ್ದರೆ ಆಡಳಿತ ಹೇಗೆ ನಡೆಸೋದು ಎರಡನೇದು ಅವರು ಯಾವುದೇ ರೀತಿಯ ಕಡತಗಳಿಗೆ ಸಹಿ ಹಾಕುವಂತಿಲ್ಲ ಈ ಎರಡೂ ಷರತ್ತುಗಳು ಅವರ ರಾಜೀನಾಮೆಗೆ ಪ್ರಮುಖ ಕಾರಣ ಮುಖ್ಯಮಂತ್ರಿ ಕಚೇರಿಗೆ ಹೋಗುವ ಹಾಗಿಲ್ಲ ಮತ್ತು ಕಡತಗಳಿಗೆ ಸಹಿ ಹಾಕುವ ಹಾಗಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಈ ಎರಡೂ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನನ್ನು ನೀಡಿರ್ತಕ್ಕಂಥದ್ದು ಇದರ ಅಡಿಯಲ್ಲಿ ಆಡಳಿತ ನಡೆಸೋದು ಅಸಾಧ್ಯ ಸಂವಿಧಾನದ ನೂರ ಎಪ್ಪತ್ನಾಲ್ಕನೇ ವಿಧಿಯಲ್ಲಿ ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ ಅಧಿವೇಶನವನ್ನು ಕರಿಬೇಕಾಗತ್ತೆ ಅಥವಾ ವಿಸರ್ಜನೆ ಮಾಡಬೇಕಾಗತ್ತೆ ಈ ಅಧಿಕಾರವನ್ನು ಅವರುಗಳಿಗೆ ಮಾತ್ರ ನೀಡಲಾಗಿರುತ್ತೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ರೀತಿಯ ಅಧಿಕಾರವನ್ನು ರದ್ದು ಮಾಡಿರುವುದರಿಂದ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ನೀಡುವ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಇನ್ನು ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆಯನ್ನು ನೀಡಿ ಬೇರೊಬ್ಬರಿಗೆ ಅಧಿಕಾರವನ್ನು ಕೊಟ್ಟು ಬೇರೆ ಒಬ್ಬರನ್ನು ಅವರ ಒಂದು ಮುಂದಾಳತ್ವದಲ್ಲಿ ಅಧಿಕಾರವನ್ನು ಕೊಟ್ಟು ಅವರನ್ನು ಮುಖ್ಯಮಂತ್ರಿ ಮಾಡುವ ಮೂಲಕ ಬರುವ ನಿಗದಿತ ಸಮಯಕ್ಕೆ ಏನು ಬರುವ ಚುನಾವಣೆಯವರೆಗೂ ಕೂಡ ಆ ಸರ್ಕಾರ ಬೀಳದೇ ಇರೋ ರೀತಿಯಲ್ಲಿ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಇನ್ನು ಮುಂದೆ ಚುನಾವಣೆ ಬಂದ ಮೇಲೆ ಮತ್ತೆ ಚುನಾವಣೆ ಗೆದ್ದು ಸರ್ಕಾರ ರಚಿಸಿ ನಾನೇ ಮುಖ್ಯಮಂತ್ರಿ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆಯನ್ನು ನೀಡಿ ಬೇರೊಬ್ಬರನ್ನು ಮುಖ್ಯಮಂತ್ರಿ ಮಾಡುವ ಮೂಲಕ ತನ್ನ ಸರ್ಕಾರವನ್ನು ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು ಜೊತೆಗೆ ಮುಂದೆ ಚುನಾವಣೆ ಬಂದರೆ ನಾವೇ ಚುನಾವಣೆಯನ್ನು ಗೆದ್ದು ಮತ್ತೆ ದೆಹಲಿ ಗದ್ದುಗೆಯನ್ನು ಏರಿ ಮುಖ್ಯಮಂತ್ರಿ ಆಗುವ ಆತ್ಮವಿಶ್ವಾಸವನ್ನು ಕೂಡ ಅರವಿಂದ್ ಕೇಜ್ರಿವಾಲ್ ಹೊಂದಿರತಕ್ಕಂಥ